ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ನಾವು ಪಿಎಸ್ಐ ಮತ್ತು ಪಿಸಿ ಪರೀಕ್ಷೆಗೋಸ್ಕರ ವಿಸ್ತೀರ್ಣವನ್ನ ನೋಡೋಣ. ಪಿಎಸ್ಐ ಮತ್ತು ಪಿಸಿ ಪರೀಕ್ಷೆಗೋಸ್ಕರ ವಿದ್ಯಾರ್ಥಿಗಳೇ, ಇವತ್ತು ನಾವು ಪಿಎಸ್ಐ ಮತ್ತು ಪಿಸಿ ಪರೀಕ್ಷೆಗೋಸ್ಕರ ವಿಸ್ತೀರ್ಣವನ್ನ ನೋಡೋಣ. ಅನೇಕ ಬಾರಿ ವಿಸ್ತೀರ್ಣವನ್ನ ಕೇಳಲಾಗ್ತದೆ, ಪಿಸಿ ಪರೀಕ್ಷೆ ಇರಲಿ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪರೀಕ್ಷೆ ಇರಲಿ. ಉದಾಹರಣೆಗೆ, ಒಂದು ಚೌಕದ ಬಾಹುವನ್ನ 10% ಹೆಚ್ಚಿಸಿದರೆ ವಿಸ್ತೀರ್ಣದಲ್ಲಿ ಆಗುವ ಬದಲಾವಣೆ ಎಷ್ಟು? ಅದೇ ಒಂದು ಚೌಕದ ಬಾಹುಗಳನ್ನು 2 ಪಟ್ಟು ಹೆಚ್ಚಿಸಿದರೆ ವಿಸ್ತೀರ್ಣದಲ್ಲಿ ಆಗುವ ಬದಲಾವಣೆ ಎಷ್ಟು? ಒಂದು ವೃತ್ತದ ತ್ರಿಜ್ಯವನ್ನು 3% ಹೆಚ್ಚಿಸಿದರೆ ವಿಸ್ತೀರ್ಣದಲ್ಲಿ ಆಗುವ ಬದಲಾವಣೆ ಎಷ್ಟು? ಇಂಥ ಪ್ರಶ್ನೆಗಳನ್ನು ಕೇಳ್ತಾರೆ. ಡೈರೆಕ್ಟ್ ವಿಸ್ತೀರ್ಣ ಕಂಡುಹಿಡಿದ್ರೆ ಅಂತ ಹೇಳೋದು ಕಡಿಮೆ, ಹೆಚ್ಚೆಷ್ಟಾಗ್ತದೆ, ಕಡಿಮೆ ಎಷ್ಟಾಗ್ತದೆ, ಇಂಥ ಪ್ರಶ್ನೆಗಳನ್ನ ಕೇಳ್ತಾರೆ ವಿದ್ಯಾರ್ಥಿಗಳೇ. ಸ್ಪರ್ಧಾರ್ಥಿಗಳಂತ ಕರಿಬೇಕು ತಮ್ಮನ್ನ, ಯಾಕಂದ್ರೆ ತಾವು ಮುಂದಿನ ಪರೀಕ್ಷೆಗೋಸ್ಕರ ಸ್ಪರ್ಧೆ ಮಾಡಲಿಕ್ಕೆ ತಯಾರಾಗ್ತಾ ಇದ್ದೀರ. ನೋಡಿ, ಈಗ ನಾನು ವಿಸ್ತೀರ್ಣ ಬಗ್ಗೆ ಹೇಳ್ತೀನಿ. ಗಣಿತದ ಮೇಲೆ 7-8 ಪ್ರಶ್ನೆಗಳನ್ನ ಕೇಳಿದ್ದಾರೆ ತಾವು, ನೋಡ್ಬೇಕು ಹಿಂದೆ ಇತಿಹಾಸದ ಮೇಲೆ ಎಷ್ಟು ಕೇಳಿದ್ದಾನೆ, ಅದರಲ್ಲಿ ಕರ್ನಾಟಕದ ಇತಿಹಾಸದ ಮೇಲೆ ಎಷ್ಟು ಕೇಳಿದ್ದಾನೆ ನೋಡ್ಕೊಳ್ಳಿ, ಒಮ್ಮೆ ಒಂದೇ ಕೇಳಿದ್ದಾನೆ. ಸೊ ಅಂದ್ರೆ ಕಡಿಮೆ ಕೇಳ್ತಾನೆ ಅಂತ ನಾನು ಹೇಳೋದಿಲ್ಲ, ತಾವು ಒಂದು ಅಷ್ಟೇ ಕೇಳ್ತಾನಂತೂ ನಾನು ಹೇಳೋದಿಲ್ಲ, ತಾವು ಟ್ರೆಂಡ್ ನೋಡ್ಕೋಬೇಕು, ಗೊತ್ತಾಯ್ತಾ? ಆದ್ದರಿಂದ ನಾನೀಗ ಈ ವಿಸ್ತೀರ್ಣದ ಬಗ್ಗೆ ನಾನು ಇಲ್ಲಿ ನಿಮಗೆ ಹೇಳ್ತಾ ಇದ್ದೆ. ಒಂದು ಚೌಕ, ಚೌಕ ಅಂದ್ರೆ ಎಲ್ಲ ಬಾಹುಗಳು ಸಮನಾಗಿರ್ತವೆ. ಚೌಕ ಅಂದ್ರೆ ಏನು? ಎಲ್ಲ ಬಾಹುಗಳು ಸಮನಾಗಿರ್ತವೆ. 1 ನಿಮಿಷ. ಓಕೆ, ಮುಂದೆ ಕಾಣಿಸ್ತಾ ಇದೆಯಲ್ಲ ಅದಕ್ಕೆ ಸರಿ. ಈಗ ಈ ಚೌಕದ ಬಾಹುವನ್ನ 10% ಹೆಚ್ಚಿಸಿದರೆ ಏನಾಗ್ತದೆ ನೋಡೋಣ. ಮೊದಲು ಎಕ್ಸ್ ಅಂತ ತಿಳ್ಕೊಂಡ್ಬಿಡಿ, 1x ಇದ್ರೆ ಎಲ್ಲನೂ ಎಕ್ಸ್ ಇರ್ತವೆ, ಯಾಕಂದ್ರೆ ಚೌಕದ ಎಲ್ಲ ಬಾಹುಗಳು ಸಮನಾಗಿರ್ತವೆ. ಚೌಕದ ಎಲ್ಲ ಬಾಹುಗಳು ಏನಿರ್ತವೋ ಸಮನಾಗಿ ಇರ್ತವೆ. ಓಕೆ, ಇದನ್ನ 10% ಬಾಹುವನ್ನು ಹೆಚ್ಚಿದ್ರೆ ಎಲ್ಲ 10% ಹೆಚ್ಚಾಗ್ತದೆ. ಅವಾಗ ಏನಾಗ್ತದೆ ಅದು ಇನ್ನೊಂದು, ಇದು 10% ಹೆಚ್ಚು ಅಂದ್ರೆ ಇದು 1.1x ಆಗ್ತದೆ. ನಾನು ಈಗಾಗಲೇ ಹೇಳಿದ್ದೇನೆ, ಒಂದು ಬಾಹು 10% ಹೆಚ್ಚಿದರೆ 1.1x ಆಗ್ತದೆ, 20% ಹೆಚ್ಚಿಸಿದರೆ 1.2x ಆಗ್ತದೆ, 2 ಪಟ್ಟು ಮಾಡಿದ್ರೆ ಇದು 2x ಆಗ್ತದೆ. ಓಕೆ, 90% ಹೆಚ್ಚಿದರೆ 1.9x ಆಗ್ತದೆ, 80% ಹೆಚ್ಚಿಸಿದರೆ 1.8x ಆಗ್ತದೆ. ಓಕೆ, ಈಗ 10% ಹೆಚ್ಚಿಸೋಣ ಅಂದ್ರೆ ಇದು 1.1x ಅಂದ್ರೆ ಇವು 4 ಬಾಹುಗಳು, ಇದ್ರದ್ದು 4 ಬಾಹುಗಳು ಎಕ್ಸ್ ಇರ್ತವೆ, ಅದೇ ರೀತಿ ಇದ್ರ 4 ಬಾಹುಗಳು 1.1x ಇರ್ತವೆ. ಕಾಣಿಸ್ತದೆಯಲ್ಲ. ಈಗ ವಿಸ್ತೀರ್ಣವನ್ನ ಕಂಡುಹಿಡಿತಕ್ಕಂಥದ್ದು, ಇದ್ರ ವಿಸ್ತೀರ್ಣವನ್ನ ನೋಡೋಣ. ಬಾಹು ಮುಂದೆ ಬಾಹು ಅಂದ್ರೆ x2, ಇದರದ ಎಷ್ಟಾಯ್ತು? x2 ಆಯ್ತು. ಇದ್ರದ್ದು ನೋಡಿ ಇಲ್ಲಿ, ಇದ್ರದ್ದು ಇದು 1.1x ಇಂಟು 1.1x, 1.1x ಇಂಟು 1.1x, ಇವೆರಡನ್ನ ಏನ್ ಮಾಡ್ಬೇಕು? ಗುಣಿಸ್ಬೇಕು. ಈಗ ನೋಡಿ, 1.1 ಮೊದಲು ಪಾಯಿಂಟ್ ಇಲ್ಲ ಅಂತ ತಿಳ್ಕೊಳ್ರಿ. 11 ಎಷ್ಟು? 121, ಇದು x2 ಆಗ್ತದೆ. ಈಗ x2 ಆಮೇಲೆ ಇಡೋಣ. ಈಗ ಇದು ಈ ಕಡೆಯಿಂದ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಇದೆ, ಇದಕ್ಕೂ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಇದೆ, ಅಂದ್ರೆ ಇದಕ್ಕೆ 2 ಸ್ಥಾನ ಬಿಟ್ಟು ಪಾಯಿಂಟ್ ಕೊಡ್ಬೇಕು ಈ ಕಡೆಯಿಂದ. ಇನ್ನು ಎಕ್ಸ್ ಇಂಟು ಎಕ್ಸ್ x2 ನೋಡಿ, ಇದು x2 ಇದೆ, ಇದು 1.21x2 ಇದೆ. ಇಂತ ಪ್ರಶ್ನೆಗಳು ಹಿಂದಿನ ಪ್ರಶ್ನೆ ಪತ್ರಕ್ಕೆ ತೆಗೆದು ನೋಡಿ, ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅಲ್ಲೆಲ್ಲ ಇಂತ ಪ್ರಶ್ನೆಗಳು ಬಂದಿವೆ. ಓಕೆ, ಗಣಿತವನ್ನ ತಾವು ಪೆನ್ ಅಂಡ್ ಪೇಪರ್ ತಗೊಂಡು ಪ್ರಾಕ್ಟೀಸ್ ಮಾಡಬೇಕು, ಅಂದಾಗ ಬರ್ತದೆ ಗಣಿತ, ಗೊತ್ತಾಯ್ತಾ? ನೀವು ನೋಡಿ ಗಣಿತಕ್ಕೆ ಎಷ್ಟು ವೇಟೇಜ್ ಇದೆ,
ಗಣಿತಕ್ಕೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ಪೊಲೀಸ್ ಕಾನ್ಸ್ಟೇಬಲ್ ಈ ಎಲ್ಲ ಪರೀಕ್ಷೆಗಳಲ್ಲಿ ಎಷ್ಟು ವೇಟೇಜ್ ಇದೆ ಮತ್ತು ಆ ವೇಟೇಜ್ ತಕ್ಕಂಗೆ ಇತಿಹಾಸಕ್ಕೆ ಎಷ್ಟು ವೇಟೇಜ್ ಇದೆ ನೀವು ಎಷ್ಟು ಓದ್ತಾ ಇದ್ದೀರಿ, ಗಣಿತಕ್ಕೆ ಎಷ್ಟು ವೇಟೇಜ್ ಕೊಡ್ತಾ ಇದ್ದಾರೆ ಅದಕ್ಕೆ ನೀವು ಎಷ್ಟು ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಿ ಸ್ವಲ್ಪ ಥಿಂಕ್ ಮಾಡಿ. ಓಕೆ, ಹೀಗಾಗಿ 1.2x 1.21x ಸ್ಕ್ವೇರ್ ಆಯ್ತು ಅಂದ್ರೆ ಇದಕ್ಕಿಂತ ಎಷ್ಟು ಹೆಚ್ಚಿದೆ ನೋಡಿ ಅಲ್ಲಿ, ಅಂದ್ರೆ ಇದರಲ್ಲಿ ಏನು ಕಳೆಯಿರಿ 1.21x ಸ್ಕ್ವೇರ್ 1.21x ಸ್ಕ್ವೇರ್ ಅಂದ್ರೆ ಇಲ್ಲಿ ನೋಡಿ ಈಗ ಇವೆರಡನ್ನ ಕಂಪೇರ್ ಮಾಡಿದ್ರೆ ಇಲ್ಲಿ x ಸ್ಕ್ವೇರ್ ಇದೆ, ಇದು 1.21x ಸ್ಕ್ವೇರ್ ಇದೆ ಅಂದ್ರೆ ಇದು 21 ಅಂದ್ರೆ ನಾನು ಎಷ್ಟು ಅಂತ ಹೇಳ್ತೆ 21% ಹೆಚ್ಚಾಯ್ತು. ಎಷ್ಟಾಯ್ತು 21% ಹೆಚ್ಚಾಯ್ತು. ಇಂಥ ಇನ್ನೊಂದು ಲೆಕ್ಕ ಬಿಡಿಸೋಣ, ಯಾಕಂದ್ರೆ ಇಂಥ ಪ್ರಾಬ್ಲಮ್ಗಳು ತುಂಬಾ ಬಂದಿವೆ. ಓಕೆ, ಇಂಥದನ್ನೇ ಇನ್ನೊಂದು ಸಾಲ್ವ್ ಮಾಡೋಣ. ಓಕೆ, ಇದನ್ನ ನೀವು ಮಾಡಿ ಆನ್ಸರ್ ಹೇಳ್ತೀರಾ, ನಾನು ಇಲ್ಲಿ ನಿಮ್ಮ ಕಮೆಂಟ್ ಅಲ್ಲಿ ನೋಡ್ತೀನಿ. ನಾನು ಈಗ ಇಂಥದ್ದೇ ಇನ್ನೊಂದು ನೋಡಿ, ಈಗ ಒಂದು ಚೌಕದ ಬಾಹುವನ್ನ 20% ಹೆಚ್ಚಿಸಿದರೆ ಆ ಚೌಕದ ವಿಸ್ತೀರ್ಣದಲ್ಲಿ ಆಗುವ ಬದಲಾವಣೆ ಎಷ್ಟು ಅದನ್ನು ಮಾಡೋಣ ಬನ್ನಿ. ಇದು ಒಂದು ಚೌಕ ಇದೆ, ಎಕ್ಸ್ ಅಂತ ತಿಳ್ಕೋಣ. ಈಗ ಎಷ್ಟು ಹೆಚ್ಚು ಮಾಡ್ತೀವಿ, 20% ಹೆಚ್ಚು ಮಾಡ್ತೀವಿ ಬಾಹುವಿನಲ್ಲಿ. 20% ಅಂದ್ರೆ ನಾನು ಏನ್ ಹೇಳಿದೀನಿ 1.2x. ಈಗ ಇದ್ರ ವಿಸ್ತೀರ್ಣ ಎಷ್ಟಾಗ್ತದೆ, ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಆಗ್ತದೆ, ಇದ್ರದ್ದು ವಿಸ್ತೀರ್ಣ ಎಕ್ಸ್ ಸ್ಕ್ವೇರ್ ಆಗ್ತದೆ. ಅದರ ವಿಸ್ತೀರ್ಣ ಎಲ್ಲ ಬಾಹುಗಳು ಸಮ ಇರ್ತಾವ, ಸೊ ಎರಡನ್ನು ಗುಣಿಸ್ಬೇಕು. 1.21x ಇಂಟು 1.21 1.2x. ಓಕೆ, ಅಂದ್ರೆ 12 144 ಪಾಯಿಂಟ್, ಇದು ಒಂದು ಸ್ಥಾನ ಬಿಟ್ಟಿದೆ, ಇದು ಒಂದು ಸ್ಥಾನ ಬಿಟ್ಟಿದೆ, ಅಂದ್ರೆ ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಕೊಡ್ಬೇಕು. ಎಕ್ಸ್ ಸ್ಕ್ವೇರ್ ಹುಡಿ, ಇದು ಒಂದನೆಯ ಚೌಕದ ವಿಸ್ತೀರ್ಣ ಎಕ್ಸ್ ಸ್ಕ್ವೇರ್ ಇದೆ, ಎರಡನೆಯ ಚೌಕದ ವಿಸ್ತೀರ್ಣ 1.44x ಸ್ಕ್ವೇರ್ ಇದೆ, ಅಂದ್ರೆ ಇದಕ್ಕಿಂತ ಇದು 44% ಹೆಚ್ಚಿದೆ. 44% ಹೆಚ್ಚಿದೆ ಅಂದರೆ ಒಂದು ಚೌಕದ ಬಾಹುವನ್ನ 20% ಹೆಚ್ಚಿಸಿದರೆ ಅದರ ವಿಸ್ತೀರ್ಣದಲ್ಲಿ ಆಗುವ ಬದಲಾವಣೆ 44%. ಎಷ್ಟಾಗ್ತದೆ, 44%. ಓಕೆ, ಇಂಥದ್ದು ಇನ್ನೊಂದು ಮಾಡೋಣ. ನಮ್ಮ ಫೇಸ್ಬುಕ್ ಅಲ್ಲಿ ಶೇಕಡಾದ ಮೇಲೆ 3 ಕ್ಲಾಸ್ ಹೇಳಿದ್ದೀನಿ ತುಂಬಾ ಚೆನ್ನಾಗಿ, ಸಾಕಷ್ಟು ಜನ ಇನ್ನೂ ಹೆಚ್ಚು ಕ್ಲಾಸ್ ತಗೋರಿ ಅಂತ ಹೇಳಿದ್ದಾರೆ, ದಯವಿಟ್ಟು ಅವುಗಳನ್ನು ನೋಡಿ. ಈಗ ಇದು ಒಂದು ಚೌಕ ಇದೆ, ಒಂದು ಚೌಕದ ಬಾಹುವನ್ನ ಎರಡು ಪಟ್ಟು ಮಾಡಿದರೆ, ಅಂದ್ರೆ ಅದನ್ನ ಬಾಹುವನ್ನ ಎರಡು ಪಟ್ಟು ಮಾಡಿದರೆ ವಿಸ್ತೀರ್ಣದಲ್ಲಾಗುವ ಬದಲಾವಣೆ ಎಷ್ಟು, ಅಂದ್ರೆ ಡಬಲ್ ಬಾಹು ಆಗ್ತದೆ ಇದು, ಅಂದ್ರೆ ಎಕ್ಸ್ ಇದ್ರೆ ಇದೆಷ್ಟಾಗ್ತದೆ 2x ಆಗ್ತದೆ, ಎಕ್ಸ್ ಇದ್ರೆ ಅದೆಷ್ಟಾಗ್ತದೆ 2x ಆಗ್ತದೆ, ಇದು ಎಕ್ಸ್ ಇದೆ ಎರಡು ಪಟ್ಟಿದೆ, ಇದ್ರದ್ದು ವಿಸ್ತೀರ್ಣ ಎಷ್ಟಾಯ್ತು ಎಕ್ಸ್ ಸ್ಕ್ವೇರ್, ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್, ಅದ್ರದ್ದು 2x ಇಂಟು 2x ಅಂದ್ರೆ 4x ಸ್ಕ್ವೇರ್, ಅಂದ್ರೆ ಇದರ ಎಷ್ಟು ಪಟ್ಟು ಹೆಚ್ಚು ಅಂತ ಕೇಳಿದ್ದಾರೆ, 3 ಪಟ್ಟು ಹೆಚ್ಚು ಅಂದ್ರೆ 300% ಇನ್ಕ್ರೀಸ್. ಆಯ್ತಾ, ಇಲ್ಲಿ ದಯವಿಟ್ಟು ನೋಡಿ ನೋಡಿ, ಇದು ಎಕ್ಸ್ ಸ್ಕ್ವೇರ್ ಇದೆ, ಇದು 4x ಸ್ಕ್ವೇರ್ ಇದೆ, ಇದ್ರ ಎಷ್ಟು ಪಟ್ಟಿದೆ, ಇದು 4 ಪಟ್ಟಿದೆ, ಅಂದ್ರೆ ಇದ್ರ ಎಷ್ಟು ಪಟ್ಟು ಇದೆ ಅಂದ್ರೆ 4 ಪಟ್ಟಿದೆ, ಎಷ್ಟು ಪಟ್ಟು ಹೆಚ್ಚಿದೆ ಅಂದ್ರೆ
ಮೂರು ಪಟ್ಟು ಹೆಚ್ಚಿದೆ, ಮೂರು ಪಟ್ಟು ಹೆಚ್ಚಿದೆ. ಇದಕ್ಕಿದೆ ಬಟ್ ಇದು ನೋಡ್ರಿ, ಇದು ಎಕ್ಸ್ ಸ್ಕ್ವೇರ್ ಅಲ್ಲ, ಅದು ನಾಲ್ಕು ಎಕ್ಸ್ ಸ್ಕ್ವೇರ್ ಅಲ್ಲ, ಅಂದ್ರೆ ಇದಕ್ಕಿಂತ ಇದು ಮೂರು ಪಟ್ಟು ಹೆಚ್ಚಿದೆ. ಮೂರು ಪಟ್ಟು ಅಂದ್ರೆ ಪಟ್ಟಿನಲ್ಲಿ ಬರ್ಬೇಕಂದ್ರೆ ಮೂರು ಪಟ್ಟು, ಪರ್ಸೆಂಟೇಜ್ ಅಲ್ಲಿ ಬರ್ಬೇಕಂದ್ರೆ 300%, 300% ಹೆಚ್ಚಳ. ಅಂದರೆ ಒಂದು ಚೌಕದ ಬಾಹುವನ್ನ ಎರಡು ಪಟ್ಟು ಮಾಡಿದರೆ ಅದು ನಾಲ್ಕು ಪಟ್ಟು ಆಗ್ತದೆ, ಅಂದ್ರೆ ಮೂರು ಪಟ್ಟು ಹೆಚ್ಚಾಗ್ತದೆ, ವಿಸ್ತೀರ್ಣದಲ್ಲಿ 300% ಹೆಚ್ಚಳ ಆಗುತ್ತದೆ. ಇಂತಹ ಪ್ರಶ್ನೆಗಳು ತುಂಬಾ ಬಂದಿವೆ ನೋಡ್ಕೊಳ್ಳಿ, ಕಾಣ್ತಾ ಇದೆಯಲ್ಲ. ಸರಿ, ಮುಂದೆ ಈಗ ಇನ್ನೊಂದು ಲೆಕ್ಕ. ಒಂದು ಚೌಕದ ಬಾಹುವನ್ನ ಮೂರು ಪಟ್ಟು ಹೆಚ್ಚಿಸಿದರೆ, ಒಂದು ಚೌಕದ ಬಾಹುವನ್ನು ಮೂರು ಪಟ್ಟು ಮಾಡಿದರೆ ವಿಸ್ತೀರ್ಣದಲ್ಲಾಗುವ ಬದಲಾವಣೆ ಏನು? ಅಂದ್ರೆ ಎಕ್ಸ್ ಇದ್ದಿದ್ದು ಇಲ್ಲೇನಾಗ್ತದೆ, 3x ಆಗ್ತದೆ. ಎಕ್ಸ್ ಇದ್ದಿದ್ದು 3x ಆಗ್ತದೆ. ಅಂದರೆ ಇದರ ವಿಸ್ತೀರ್ಣ ಏನಾಗ್ತದೆ? ಇದು ಒಂದೇ ತರದ ವಿಸ್ತೀರ್ಣ, ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್, ಅದು 3x ಇಂಟು 3x. ಅಂದ್ರೆ 9x ಸ್ಕ್ವೇರ್. ಅಂದ್ರೆ ಇದ್ರ ಎಷ್ಟು ಪಟ್ಟಿದೆ ಇದು? ಇದರ 9 ಪಟ್ಟು ಆಯ್ತು, ಇದರ 9 ಪಟ್ಟು ವಿಸ್ತೀರ್ಣ ಆಯ್ತು. ಅಂದ್ರೆ ನಾವು ಮೂರು ಪಟ್ಟು ನಾವು ಬಾಹು ಮಾಡಿದ್ರೆ 9 ಪಟ್ಟು ಅದರ ವಿಸ್ತೀರ್ಣ ಆಗ್ತದೆ. ಮೂರು ಪಟ್ಟು ಬಾಹು ಮಾಡಿದ್ರೆ 9 ಪಟ್ಟು ಆಗ್ತದೆ ಅದು ವಿಸ್ತೀರ್ಣ. ಅಂದ್ರೆ ಎಷ್ಟು ಪಟ್ಟು ಹೆಚ್ಚಾಯ್ತು ಇದಕ್ಕಿಂತ? ಇದು 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 ಎಕ್ಸ್ ಸ್ಕ್ವೇರ್ ಅದ, ಇದು 9x ಸ್ಕ್ವೇರ್ ಅದ. ಅಂದ್ರೆ 8 ಪಟ್ಟು ಹೆಚ್ಚಾಯ್ತು, 8 ಇದಕ್ಕಿಂತ 8 ಪಟ್ಟು ಹೆಚ್ಚಿದೆ. ಅಂದ್ರೆ ಇದು 9 ಪಟ್ಟು ಅದ ಅಂದ್ರೆ 8 ಪಟ್ಟು ಹೆಚ್ಚಿದೆ. ಎಷ್ಟು ಪಟ್ಟಿದೆ ಅಂದ್ರೆ 9 ಪಟ್ಟಿದೆ. ಎಷ್ಟು ಪಟ್ಟು ಹೆಚ್ಚಿದೆ ಅಂದ್ರೆ 8 ಪಟ್ಟು ಹೆಚ್ಚಿದೆ. 8 ಪಟ್ಟು ಹೆಚ್ಚು ಅಂದ್ರೆ 800. ವಿಸ್ತೀರ್ಣದಲ್ಲ ಅವು ಬದಲಾವಣೆ ಅಂದ್ರೆ 800% ಹೆಚ್ಚಳ. 800% ವಿಸ್ತೀರ್ಣದಲ್ಲಿ ಹೆಚ್ಚಳವಾಗುತ್ತದೆ. 800% ವಿಸ್ತೀರ್ಣದಲ್ಲಿ ಹೆಚ್ಚಳ ಆಗ್ತದೆ. ಓಕೆ, ಕಾಣಿಸ್ತದೆಯಾ? ಸರಿ, ಮುಂದಿನ ಪ್ರಶ್ನೆ. ಒಂದು ಚೌಕದ ಬಾಹುವನ್ನ 4 ಪಟ್ಟು ಮಾಡಿದ್ರೆ ಅದರ ವಿಸ್ತೀರ್ಣದಲ್ಲಿ ಆಗುವ ಬದಲಾವಣೆ ಎಷ್ಟು? ನಾಲ್ಕು ಪಟ್ಟು ಮಾಡ್ಯಾರ, ಇದು ವಿಸ್ತೀರ್ಣ ಎಷ್ಟಾಗ್ತದೆ? ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್. ಇದ್ರ ವಿಸ್ತೀರ್ಣ ಎಷ್ಟಾಯ್ತು? 4x ಇಂಟು 4x 16x ಸ್ಕ್ವೇರ್. ಅಂದ್ರೆ ಇದರ 16 ಪಟ್ಟು ಆಗ್ತದೆ. 16 ಪಟ್ಟು ಆಗ್ತದೆ ಅಂದ್ರೆ ಎಷ್ಟು ಪಟ್ಟು ಹೆಚ್ಚಾಯ್ತು? 15 ಪಟ್ಟು ಹೆಚ್ಚಾಯ್ತು. 15 ಪಟ್ಟು ಆದಂದ್ರೆ 1500 square feet. 1500% 1500% ಬದಲಾವಣೆ ಇದು. ಅಂದ್ರೆ ಒಂದು ಚೌಕದ ಬಾಹುವನ್ನ 4 ಪಟ್ಟು ಮಾಡಿದ್ರೆ ವಿಸ್ತೀರ್ಣ 16 ಪಟ್ಟು ಆಗ್ತದೆ, ಅಂದ್ರೆ 15 ಪಟ್ಟು ಹೆಚ್ಚಳ ಆಗ್ತದೆ. 15 ಪಟ್ಟು ಅಂದ್ರೆ 1500% ಹೆಚ್ಚಳ ಆಗ್ತದೆ. ಓಕೆ, ಗೊತ್ತಾಯ್ತಾ? ಇಂಥವು ಚೌಕದ್ದು ಒಂದು 4-5 ಮಾಡಿ, ಆಮೇಲೆ ವೃತ್ತದ್ದು ಒಂದು 4-5 ಮಾಡಿ, ಆಯತದ್ದು ಒಂದು 3-4 ಮಾಡಿ. ಆಯತದ್ದು ಹೆಚ್ಚು ಕೇಳಿಲ್ಲ, ಚೌಕ ಮತ್ತು ವೃತ್ತದ ಬಗ್ಗೆ ತುಂಬಾ ಕೇಳಿದ್ದಾನೆ, ಈಗ ವೃತ್ತದ್ದು ಹೇಳ್ತೀನಿ. ಓಕೆ, ಒಂದು ನಿಮಿಷ, ನಾವು ಉತ್ತರವನ್ನ ಕಮೆಂಟ್ ಮಾಡಬೇಕು. ಒಂದು ವೃತ್ತದ ವಿಸ್ತೀರ್ಣದ ಸೂತ್ರ ಏನಿದೆ? ಒಂದು ವೃತ್ತದ ವಿಸ್ತೀರ್ಣ ಪೈ ಆರ್ ಸ್ಕ್ವೇರ್. ಇದು ವೃತ್ತದ ವಿಸ್ತೀರ್ಣ. ಆರ್ ಏನದು? ಆರ್ ಅದರ ತ್ರಿಜ್ಯ. ಆರ್ ಏನು? ತ್ರಿಜ್ಯ. ಪೈ ಅದು ಕಾನ್ಸ್ಟೆಂಟ್, ಅದು 3.142 ಅಥವಾ 22 ಬೈ
7 22 by 7 ಈಗ ನೋಡಿ ಈಗ ಒಂದು ವೃತ್ತದ ತ್ರಿಜ್ಯವನ್ನು ಎರಡು ಪಟ್ಟು ಮಾಡಿದರೆ ಒಂದು ವೃತ್ತದ ತ್ರಿಜ್ಯವನ್ನು ಎರಡು ಪಟ್ಟು ಮಾಡಿದರೆ ಅದರ ವಿಸ್ತೀರ್ಣದಲ್ಲಿ ಆಗುವ ಹೆಚ್ಚಳ ಎಷ್ಟು ಅಥವಾ ಬದಲಾವಣೆ ಎಷ್ಟು ಒಂದು ಒಂದು ವೃತ್ತದ ತ್ರಿಜ್ಯದಲ್ಲಿ ಒಂದು ವೃತ್ತದ ತ್ರಿಜ್ಯದಲ್ಲಿ ತ್ರಿಜ್ಯವನ್ನು ಎರಡು ಪಟ್ಟು ಮಾಡಿದರೆ ಅದರ ವಿಸ್ತೀರ್ಣದಲ್ಲಿ ಆಗುವ ಬದಲಾವಣೆ ಎಷ್ಟು ಮಾಡೋಣವಾ ಸರಿ ಇದು ಒಂದು ವೃತ್ತ ಇದು ಆರ್ ಇದನ್ನ ಎರಡು ಪಟ್ಟು ಮಾಡಲಾಗಿದೆ ಟೂ ಟೈಮ್ಸ್ ಅಂದ್ರೆ ಟೂ ಆರ್ ಇದರ ವಿಸ್ತೀರ್ಣ ಎಷ್ಟಾಯ್ತು ಪೈ ಆರ್ ಸ್ಕ್ವೇರ್ ಅದರ ವಿಸ್ತೀರ್ಣ ಪೈ ಟೂ ಆರ್ ಇಲ್ಲಿ ಬ್ರಾಕೆಟ್ ಹಾಕ್ಬೇಕು ಇಲ್ಲಿ ಕಂಪಲ್ಸರಿ ಬ್ರಾಕೆಟ್ ಹಾಕಿ ಇಲ್ಲಿ ಇಲ್ಲಿಂದ ತಪ್ಪದೆ ಬ್ರಾಕೆಟ್ ಹಾಕ್ಬೇಕು ಸ್ಕ್ವೇರ್ ಅಂದ್ರೆ ಪೈ ಫೋರ್ ಆರ್ ಸ್ಕ್ವೇರ್ ಅಂದ್ರೆ ಫೋರ್ ಪೈ ಆರ್ ಸ್ಕ್ವೇರ್ ಫೋರ್ ಪೈ ಆರ್ ಸ್ಕ್ವೇರ್ ಅಂದ್ರೆ ಇದರ ಎಷ್ಟು ಪಟ್ಟು ಇದಾಯ್ತು ನಾಲ್ಕು ಪಟ್ಟು ಆಯ್ತು ನಾಲ್ಕು ಪಟ್ಟು ಆಯ್ತು ಎಷ್ಟು ಪಟ್ಟಾಯ್ತು ನಾಲ್ಕು ಪಟ್ಟಾಯ್ತು ಅಂದ್ರೆ ಇದಕ್ಕಿಂತ ಎಷ್ಟು ಪಟ್ಟು ಆಯ್ತಂದ್ರೆ ನಾಲ್ಕು ಪಟ್ಟಾಯ್ತು ಎಷ್ಟು ಪಟ್ಟು ಹೆಚ್ಚಾಯ್ತಂದ್ರೆ ಮೂರು ಪಟ್ಟು ಹೆಚ್ಚಾಯ್ತು ಮೂರು ಪಟ್ಟು ಅಂದ್ರೆ ನಾನು ಎಷ್ಟು ಹೇಳಿನಿ 300% 300% ಹೆಚ್ಚಳವಾಯಿತು ಅಂದರೆ ಒಂದು ಒಂದು ವೃತ್ತದ ತ್ರಿಜ್ಯವನ್ನು ಎರಡು ಪಟ್ಟು ಮಾಡಿದರೆ ಅದರ ವಿಸ್ತೀರ್ಣದಲ್ಲಾಗುವ ಬದಲಾವಣೆ 300% ಬದಲಾವಣೆ